ಬಿಟ್ಕೊಡ್ಬೇಕು ಅದಂತೂ ಹೌದು ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಭಾರತವನ್ನು ಬಿಟ್ಟು ಓಡಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಲ್ಲ ತಾಕತ್ತಿದೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತಿರ್ತೇನೆ ಕರ್ನಾಟಕದ ನೆಲದಲ್ಲಿ ಬಸವನಗೌಡ ಪಾಟೀಲ್ಗೂ ಗೊತ್ತಿರಬೇಕು ಹೀಗಾಗಿ ಅವರು ಅಷ್ಟು ಜೋರದಾರಾಗಿ ಮಾತನಾಡ್ತಿರ್ತಾರೆ ಯಾವಾಗಲೂ ಕರ್ನಾಟಕದ ನೆಲದಲ್ಲಿ ಅತ್ಯಂತ ಹೆಚ್ಚು ಸ್ಲೀಪರ್ ಸೆಲ್ಗಳು ಇರೋದು ಮುಸಲ್ಮಾನರದು ಬಿಜಾಪುರದಲ್ಲಿ ಬಹಳ ಜಾಸ್ತಿ ಸ್ಲೀಪರ್ ಸೆಲ್ಲುಗಳಿವೆ ಸದ್ದಿಲ್ಲದೆ ಕೆಲಸ ಮಾಡ್ತಿರ್ತಾರೆ ಇಲ್ಲಿಂದ ರಾಜ್ಯಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಇದು ಎನ್ ಐ ಎ ಕೂಡ ಹೇಳಿದೆ ಎಲ್ಲ ಕಡೆಯಿಂದಲೂ ಎಲ್ಲಿ ಕರ್ನಾಟಕದಲ್ಲಿ ಏನಾದರೂ ಆದರೂ ಬಿಜಾಪುರದಲ್ಲಿ ಲಿಂಕ್ ಏನಿದೆ ಅಂತ ಹುಡುಕಾಡೋ ಮಟ್ಟಿಗೆ ಇಲ್ಲಿ ಬಲವಾಗಿ ಬೆಳೆದಿದ್ದಾರೆ ಅಕಸ್ಮಾತ್ ಈಗೇನಾದರೂ ನಾವು ಒಟ್ಟಾಗಿ ಇಂಥದ್ದೊಂದು ಬಲವಾಗಿರುವ ಪ್ರದರ್ಶನ ಮಾಡಿ ಇದನ್ನು ವಾಪಸ್ ಪಡ್ಕೊಳ್ಳಿಲ್ಲ ಅಂತಂದರೆ ಮಿತ್ರೆ ಬಿಜಾಪುರ ತಾನಂತೂ ಮುಳುಗುತ್ತಲ್ಲದೆ ಇಡೀ ನಾಡಿಗೆ ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡುತ್ತೆ ಹೀಗಾಗಿ ಎಲ್ಲ ಕೆಲಸಗಳ ನಡುವೆ ಇವತ್ತು ಬರಲೇಬೇಕನ್ನಿಸ್ತು ಯಾಕೆ ಅಂತಂದ್ರೆ ಬಿಜಾಪುರದ ಜನ ಒಟ್ಟಾಗಿ ನಿಂತಿದ್ದಾರೆ ಅಂದ್ರೆ ಇದು ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಅನ್ನೋ ಕಾರಣಕ್ಕೆ ನನ್ಗೆ ಗೊತ್ತಿದೆ ಬಹಳ ಜನಕ್ಕೆ ವಕ್ಫ್ ಅಂದ್ರೆ ಏನು ಅಂತ ಅಂದಾಜಿಲ್ಲ ಅಂತ ಬಹಳ ಜನ ಏನನ್ಕೊಂಡಿದ್ದಾರೆ ನಮ್ ಜಮೀನು ಹೋಗುತ್ತೆ ಅದಕ್ಕೋಸ್ಕರ ಬಂದ್ಬಿಡಬೇಕು ಅಂತ ಅಲ್ಲ ಮಿತ್ರರೇ ವಕ್ಫ್ ಅಂದ್ರೆ ಏನು ಅರ್ಥ ಗೊತ್ತೇನು ಭಾರತವನ್ನು ಇನ್ನೊಂದು ಚೂರು ಮಾಡೋದು ಅಂತ ಅರ್ಥ ನಾನು ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಎರಡು ಸಾವಿರದ ಆರರಲ್ಲಿ ಈ ವಕ್ಫ್ ಬೋರ್ಡ್ನ ಆಸ್ತಿ ಒಂದು ಕಾಲು ಲಕ್ಷ ಹೆಕ್ಟೇರ್ ಇತ್ತು ಎರಡ್ ಸಾವಿರದ ಆರರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಹೆಕ್ಟೇರ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚು ಕಡಿಮೆ ಹತ್ತು ಲಕ್ಷ ಹೆಕ್ಟೇರ್ ಜಮೀನನ್ನ ವಕ್ಫ್ ಆಸ್ತಿ ಅಂತ ಹೇಳ್ತಾರೆ ವೇಳೆಗೆ ಎಷ್ಟು ಜಾಸ್ತಿ ಆಯ್ತು ಲೆಕ್ಕ ಹಾಕೊಳ್ಳಿ ಮುಸಲ್ಮಾನದ ಒಂದು ಮಾತು ಇದೆ ಬಹಳ ಹಿಂದಿನ ಮಾತು ಯಾವಾಗ್ಲೂ ಹೇಳ್ತಾರೆ ಇದಕ್ಕೆ ಮಾತ್ರ ನಮ್ಮ ಜೀವ ಕಳೆಯೋದ್ರೊಳಗೆ ನಾನು ಬಹಳ ಎಚ್ಚರಿಕೆಯಿಂದ ಮಾತನ್ನು ಹೇಳ್ತಿದ್ದೀನಿ ನಾವು ಸಾಯೋಕ್ಕಿಂತ ಮುಂಚೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಬೇಕು ಅವರು ಹೇಳ್ತಾರೆ ಮುಸಲ್ಮಾನ ಯಾವಾಗಲೂ ಪಾಕಿಸ್ತಾನ್ ಲಡ್ಕೆ ಲೇಂಗೇ ಹಿಂದೂಸ್ತಾನ್ ನಾವು ಪಾಕಿಸ್ತಾನವನ್ನು ನಗನಗ್ತ ತಗೊಂಡ್ಬಿಟ್ವಿ ಈ ಹೋರಾಟ ಮಾಡಿ ಆದರೂ ಹಿಂದೂಸ್ತಾನವನ್ನು ಮರಳಿ ಪಡ್ಕೊಳ್ತೀವಿ ಅಂತ ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದ್ಯೋ ಇಲ್ಲಿ ಈ ದೇಶವನ್ನು ಡಿವೈಡ್ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಈ ದೇಶವನ್ನು ಎರಡು ಭಾಗ ಮಾಡಿಕೊಡ್ಲಾಯಿತು ಒಂದು ಪಾಕಿಸ್ತಾನ ಒಂದು ಹಿಂದೂಸ್ತಾನ ಹಿಂದೂಸ್ತಾನದಿಂದ ಮುಸಲ್ಮಾನರು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದರು ಅನೇಕರು ಇಲ್ಲೇ ಉಳ್ಕೊಂಡ್ರು ಉಳ್ಕೊಳ್ಳಿ ಕಾರಣ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ತರದ ಅವತ್ತಿನ ಕಾಂಗ್ರೆಸ್ ನಾಯಕರು ಕೇಳಿಕೊಂಡ್ರು ಎಲ್ಲರೂ ಹೋಗಬೇಕು ಅಂತಿಲ್ಲ ಯಾರ್ಯಾರಿಗೆ ಈ ನಾಡಿನ ಮೇಲೆ ಪ್ರೀತಿ ಇದೆಯೋ ಉಳ್ಕೊಳ್ಳಿ ಅಂತ ನಾಡಿನ ಮೇಲೆ ಪ್ರೀತಿ ಇದೆ ಉಳ್ಕೊಳ್ಳಿ ಅಂತಂದ್ರೆ ಅರ್ಥ ಏನು ಗೊತ್ತೇನು ನಿಮಗೆ ಇಸ್ಲಾಂ ಮೊದಲಲ್ಲ ನಿಮಗೆ ಭಾರತ ಮೊದಲು ಎನ್ನುವ ದೃಷ್ಟಿಯಿಂದ ಉಳ್ಕೊಳ್ಳೋದಿದ್ರೆ ಉಳ್ಕೊಳ್ಳಿ ಇಲ್ಲ ಅಂದ್ರೆ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಂತ ಅವತ್ತು ಸ್ಪಷ್ಟವಾಗಿ ಹೇಳಲಾಗಿತ್ತು ಆದರೆ ಅನೇಕ ಮುಸಲ್ಮಾನರು ಇಲ್ಲೇ ಉಳ್ಕೊಂಡ್ರು ನನಗೂ ಬಹಳ ಕಾಲದವರೆಗೂ ನಂಬಿಕೆ ಇತ್ತು ಈ ಮುಸಲ್ಮಾನರು ಉಳ್ಕೊಂಡಿರೋದು ಈ ದೇಶದ ಮೇಲೆ ಪ್ರೀತಿಯಿಂದ ಅಂತ ಅಲ್ಲ ಮುಂದೆ ಒಂಬತ್ತು ಪರ್ಸೆಂಟ್ ನಾವೇನಿಗೆ ಉಳ್ಕೊಂಡಿದೀವಿ ಇವರು ಯಾವತ್ತೋ ಒಂದು ದಿನ ಇಪ್ಪತ್ತು ಪರ್ಸೆಂಟ್ ನಾವು ಆಗಬೇಕು ಈ ದೇಶದ ಕಾಲು ಭಾಗದ ಜನ ಆದ ನಂತರ ಇನ್ನೊಂದು ಪಾಕಿಸ್ತಾನ ಕೇಳಬೇಕು ಅಂತ ಅವತ್ತು ಉಳ್ಕೊಂಡಿರೋದು ಅವರಿಗೆ ಸರಿಯಾಗಿ ಕಾಂಗ್ರೆಸ್ ಅವತ್ತಿನಿಂದ ಇವತ್ತಿನವರೆಗೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂತಲ್ಲ ಅದಕ್ಕೆ ಆಧಾರವಾಗಿರೋದು ವಕ್ಫ್ ಆ ವಕ್ಫ್ ಬೋರ್ಡ್ ವಕ್ಫ್ ಬೋರ್ಡ್ ನಮ್ಮ ಜಮೀನಿನ ಹೋರಾಟ ಅಲ್ಲ ವಕ್ಫ್ ಬೋರ್ಡ್ ನನ್ನ ದೇಶವನ್ನು ತುಂಡರಿಸೋದ್ರಿಂದ ಉಳಿಯುವಂತ ಹೋರಾಟ ರೀ ಮಿತ್ರ ವಕ್ಫ್ ಬೋರ್ಡ್ ನ ಹೋರಾಟ ಬಿಜಾಪುರದ್ದು ಮಾತ್ರ ಅಲ್ಲ ವಕ್ಫ್ ಬೋರ್ಡ್ ನ ಹೋರಾಟ ತಮಿಳುನಾಡಿನದ್ದು ತಿರುಚಿಯ ಕತೆ ಹೇಳಿದ್ರಲ್ಲ ಸಾವಿರದ ಐದನೂರು ವರ್ಷಗಳ ದೇವಸ್ಥಾನ ಇದ್ದಂಥ ನಾಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಮುಸಲ್ಮಾನ್ ಮಿತ್ರರು ಯಾರಾದರೂ ಇದ್ರೆ ಕೇಳಿಸ್ಕೊಳ್ಳಿ ಸಾವಿರದ ಐದುನೂರು ವರ್ಷಗಳ ಹಿಂದೆ ಜಗತ್ತಿನ ಇತಿಹಾಸಕ್ಕೆ ಅಲ್ಲಾಹ ಅಂದರೆ ಯಾರು ಅಂತಾನೆ ಗೊತ್ತಿರಲಿಲ್ಲ ರೀ ಜಗತ್ತಿನ ಈ ಇತಿಹಾಸಕ್ಕೆ ಪ್ರವಾದಿ ಪೈಗಂಬರ್ ಅಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ಸಾವಿರದ ಐದ್ನೂರು ವರ್ಷಗಳ ಹಿಂದೆ ಆವತ್ತಿಗೆ ಆ ದೇವಸ್ಥಾನದಲ್ಲಿ ಗಂಟೆ ಜಾಗಟಗಳು ಮೊಳಕ್ತಾ ಇದ್ವು ಮಂತ್ರಗಳು ಮೊಳಕ್ತಾ ಇದ್ವು ದೇವರಿಗೆ ಪೂಜೆ ಆಗ್ತಾ ಇತ್ತು ಇವತ್ತು ಬಂದು ಹೇಳ್ತಾರೆ ಈ ಊರ್ ನಿಮ್ದಲ್ಲ ಈ ಊರ್ ನಮ್ದು ಅಂತ ಅಪ್ಪನ ಆಸ್ತಿನ ಅದು ಮಿತ್ರ ಗೊತ್ತಿರಲಿ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅದು ಗೊತ್ತಾಗಿದೆ ಹೇಗ್ ಗೊತ್ತಾ ಆ ಹಳ್ಳಿಯಲ್ಲಿ ಒಬ್ಬ ಒಂದು ಜಮೀನನ್ನ ಮಾರಾಟ ಮಾಡಬೇಕು ಅಂತ ಹೋದ ನನ್ನ ಮಗಳು ಮದುವೆಗೆ ದುಡ್ಡು ಕೂಡಿಟ್ಟಿದ್ದೆ ಸಾಕಾಗ್ತಾ ಇಲ್ಲ ನನ್ನ ಜಮೀನ್ ಮಾರಾಟ ಮಾಡಿದ್ರೆ ಮಗಳು ಮದುವೆ ಮಾರಾಟ ಮಾಡಬಹುದು ಅಂತ ಜಮೀನ್ ಮಾರಾಟ ಮಾಡಲಿಕ್ಕೆ ಕೊಂಡ್ಕೊಳ್ಳೋನ್ನು ಹುಡುಕಿ ಆಯ್ತು ಇನ್ನೇನು ಮಾರಾಟದ ಡೀಲ್ ಕಂಪ್ಲೀಟ್ ಆಗಬೇಕು ಆಗ ಜಿಲ್ಲಾಧಿಕಾರಿ ಹೇಳಿದ್ರು ಈ ಜಮೀನ್ ಮಾರಾಟ ಮಾಡೋಂಗಿಲ್ಲ ಯಾಕೆ ನೀನು ವಕ್ಫ್ ಪ್ರಾಪರ್ಟಿ ಮೇಲಿದ್ದೀಯಾ ಅಂತ ಗೊತ್ತೇ ಆಗ್ಲಿಲ್ಲ ಅವ್ನು ಕೇಳ್ದೆ ಇದು ವಕ್ಫ್ ಪ್ರಾಪರ್ಟಿ ಅಲ್ಲ ರೀ ನಮ್ಮ ಅಪ್ಪ ನಂಗೆ ಕೊಟ್ಟೋಗಿರೋದು ನಮ್ಮ ಅಪ್ಪನಿಗೆ ನಮ್ಮ ತಾತ ಕೊಟ್ಟಿರೋದು ನಮ್ಮ ತಾತನಿಗೆ ಅವರ ಅಪ್ಪ ಕೊಟ್ಟಿರೋದು ಯಾರಪ್ಪ ಯಾರಿಗಾದರೂ ಕೊಟ್ಟಿರಲಿ ಈಗಿದ್ರ ಅಪ್ಪ ವಕ್ಫು ಅಂತೂ ತಮಿಳ್ನಾಡಿನ ಗೌರ್ಮೆಂಟ್ ಹಂಗಂದ ತಕ್ಷಣ ಗಾಬರಿ ಅವರು ಅವ್ರು ಕೋರ್ಟಿಗೆ ಹೋದ್ರೆ ಕೋರ್ಟ್ ಹೇಳ್ತು ನೀವು ವಕ್ಫ್ ನ ಪ್ರಕಾರ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ವಕ್ಫ್ ನ ಪ್ರಕಾರ ನಮ್ಮ ಕೋರ್ಟಿಗೆ ಬರುವಂತನೇ ಇಲ್ಲ ಇದನ್ನ ವಕ್ಫ ಟ್ರಿಬ್ಯೂನಲ್ಗೆ ಹೋಗ್ಬಿಟ್ಟು ಅಲ್ಲಿ ಫೈಟ್ ಮಾಡಬೇಕಿದ್ ನಿಮ್ಮ ಅಪ್ಪ ನಿಮ್ ತಾತ ನಿಮ್ ಮುತ್ತಾತನ ಕಾಲದ ಆಸ್ತಿ ಅಂತ ಅವ್ರು ಹೂ ಅಂತ ಒಪ್ಪಿಕೊಂಡ್ರೆ ವಾಪಸ್ ಕೊಡಬಹುದು ಅಂತ ಇಡೀ ಹಳ್ಳಿಯ ಜನ ಆಗ್ ಅವರಿಗೆ ನಮ್ಮ ದೇವಸ್ಥಾನವೂ ಸೇರಿದಂತೆ ಎಲ್ಲವನ್ನು ವಕ್ ಪಾಸ್ತಿ ಅಂತ ಹೇಳಿಬಿಟ್ಟಿದ್ದಾರೆ ತಮಿಳ್ನಾಡಿನ ಸರ್ಕಾರ ಅವ್ರ ಪರವಾಗಿ ನಿಂತಿದೆ ನಾವು ಏನೂ ಮಾಡುವಂತಿಲ್ಲ ಅಂತ ಕಣ್ಣೀರು ಸುರಿಸುವ ಸ್ಥಿತಿ ಬಂತಲ್ಲ ಯಾಕೆ ಬಂತು ಗೊತ್ತಾ ಹಿಂದೂ ತಮಿಳ್ನಾಡಿನಲ್ಲಿ ಮಲಗಿದ್ದ ಅನ್ನೋ ಕಾರಣಕ್ಕೂ ಬಂತು ಆದರೆ ಬಿಜಾಪುರದ ಹಿಂದೂ ಮಲಗಿಲ್ಲ ಅವನು ಎದ್ದಿದ್ದಾನೆ ಹಿಂಗಾಗಿ ಅದು ಯಾರಪ್ಪ ಪೈಲ್ ಬರ್ತಾರೋ ನೋಡೇ ಬಿಡೋಣ ನಮ್ಮ ಜಮೀನನ್ನ ಒಂದ್ ಇಂಚು ಕಿತ್ಕೊಳ್ಳಿಕ್ ಬಿಡಲ್ಲ ಅಷ್ಟೇ ಅಲ್ಲ ಮಿತ್ರರೆ ಯಾವ ಯಾವ ನಮ್ಮ ಜಮೀನನ್ನ ಕಿತ್ಕೊಂಡಿದ್ದಾರೋ ಅಷ್ಟನ್ನು ವಾಪಸ್ ತೆಗೆದುಕೊಳ್ಳುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋದನ್ನ ನಾವು ಗಮನ ಇಟ್ಟು ಹೇಳಬೇಕಾಗಿದೆ ಅಂತ ಮೆಮೊರಾಂಡಮ್ ಕೊಡಬೇಕಾದಾಗ ನಮ್ಮ ಜಮೀನಿನ ಕುರಿತಂತೆ ಮಾತ್ರ ಮಾತನಾಡ್ತಿದ್ದೀವಿ ಆದರೆ ಇದು ಬಿಜಾಪುರದ ಜಮೀನಿಗೆ ಮಾತ್ರ ಹೋರಾಟ ಅಲ್ಲ ಹಿಂದೂಸ್ಥಾನಕ್ಕಾಗಿ ಹೋರಾಟ ಅನ್ನೋದನ್ನ ಬಿಜಾಪುರದ ನೆಲದಿಂದ ಆರಂಭಿಸೋಣ ಈ ದೇಶಕ್ಕೆ ಒಂದು ಸಂದೇಶ ಕಳಿಸೋಣ ಹೇಗೆ ಶುರುವಾಯಿತು ವಕ್ಫು ಪ್ರವಾದಿ ಮಹಮ್ಮದ್ ಪೈಗಂಬರ್ ತಮ್ಮ ಮತವನ್ನ ಆರಂಭಿಸಿದ್ರಲ್ಲ ಆರಂಭಿಸಿದಾಗ ಎಲ್ಲೆಲ್ಲಿ ಯುದ್ಧವನ್ನ ಗೆಲ್ತಾ ಹೋದ್ರೋ ಆ ಗೆದ್ದಿರುವ ಜಮೀನನ್ನ ವಕ್ಫ್ಗೆ ಅಂತ ಜೋಡಿಸ್ತಾ ಹೋದ್ರು ವಕ್ಫ್ ಅಂದ್ರೆ ಏನ್ ಗೊತ್ತಾ ಯಾವ ಜಮೀನನ್ನ ಗೆದ್ದಿದ್ದೀವೋ ನಮ್ದು ಅಂತ ಹೇಳ್ತೀವೋ ಅದನ್ನ ಅಲ್ಲಾಹನಿಗೆ ಅವರ ದೇವರಿಗೆ ಸಮರ್ಪಿಸೋದು ಅಂತ ಅರ್ಥ ನೆನಪಿಟ್ಕೊಳ್ಳಿ ಒಮ್ಮೆ ದೇವರಿಗೆ ಸಮರ್ಪಿಸಿದ ಮೇಲೆ ಅದನ್ನ ಯಾರಿಗೂ ಮತ್ತೆ ವಾಪಸ್ ಕೊಡುವಂತಿಲ್ಲ ಇದು ಹೆಂಗೆ ಮೀಸಲು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಒಮ್ಮೆ ದೇವರಿಗೆ ಮೀಸಲು ಮಾಡಿಟ್ಟ ಮೇಲೆ ಇನ್ನು ಬೇರೆಯವರಿಗೆ ಕೊಡುವಂತಿಲ್ಲ ಅಂತ ಹಂಗೆ ಒಮ್ಮೆ ವಕ್ಫ್ ಇದು ನನ್ನ ಆಸ್ತಿ ಅಂತ ಹೇಳಿದರೆ ವಕ್ಫ್ ಚೇರ್ಮನ್ನಿಗೂ ಕೂಡ ಆಯ್ತಪ್ಪ ನಂದಲ್ಲ ನೀವು ವಾಪಸ್ ತಗೊಳ್ಳಿ ಅಂತ ಹೇಳುವಂತಿಲ್ಲ ರೂಲ್ ಇದೆ ಸಾವಿರದ ಒಂಬೈನೂರ ಇಪ್ಪತ್ಮೂರರಲ್ಲಿ ಈ ದೇಶದಲ್ಲಿ ಬ್ರಿಟಿಷರು ಒಂದು ಕಾನೂನು ತಗೊಂಡು ಬಂದರು ರಿಲೀಜಿಯಸ್ ಎಂಡೋಮೆಂಟ್ ಆಕ್ಟ್ ಆ ಆಕ್ಟ್ ಏನು ಹೇಳಿದ್ರು ಗೊತ್ತಾ ಈ ದೇಶದಲ್ಲಿ ಯಾವ್ಯಾವ ಚರ್ಚ್ಗಳಿದೆಯೋ ಯಾವ್ಯಾವ ಮಸೀದಿಗಳಿದೆಯೋ ಯಾವ್ಯಾವ ದೇವಸ್ಥಾನಗಳಿದೆಯೋ ಅವೆಲ್ಲವೂ ಕೂಡ ಗವರ್ನಮೆಂಟ್ಗೆ ಸೇರುತ್ತೆ ಅಂತ ತಂದ್ರು ಎಲ್ಲರೂ ಸೈಲೆಂಟ್ ಆಗಿದ್ರು ಮುಸಲ್ಮಾನರು ಕಂಡ ಕಂಡಲ್ಲಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಮುಸಲ್ಮಾನರಿಗೆ ವಕ್ಫ್ ಆಕ್ಟ್ ಅಂತ ಸೆಪರೇಟ್ ಮಾಡಿ ಪೀಸನ್ ತಗೊಂಡ್ ಬರ್ತವೆ ಆಂಧ್ರಕ್ಕೆ ಸಮಸ್ಯೆ ತಿರುಪತಿ ಹುಂಡಿಗೆ ಕೈ ಹಾಕಿ ಹಣವನ್ನು ತೆಗೆದು ಇದನ್ನು ಸಮಾಜಕ್ಕೆ ಹಂಚಲಿಕ್ಕೆ ಅಂತ ಬಳಸ್ತೀವಿ ಅಂತಾರೆ ನಾವು ಹೇಳ್ತೀವಿ ದೇವರು ದುಡ್ಡು ಏನ್ ಮಾಡ್ತಾನೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಫ್ರೀ ಅಕ್ಕಿ ನಾವು ಹಾಕಿದ ದುಡ್ಡಲ್ಲಿ ಮುಸಲ್ಮಾನರಿಗೆ ಫ್ರೀ ಟ್ರೀಟ್ಮೆಂಟ್ ನಾವು ದೇವರ ಹುಂಡಿಗೆ ಹಾಕಿದ ದುಡ್ಡಲ್ಲಿ ಫ್ರೀ ಬಸ್ ನಾವು ಹಾಕಿರುವಂತ ದುಡ್ಡಿನಲ್ಲಿ ಏರಿಯಾಗಳ ಉದ್ದಾರ ನಾವು ತಿರುಪತಿ ತಿಮ್ಮಪ್ಪನಿಗೆ ಹಾಕಿರುವಂತ ದುಡ್ಡಲ್ಲಿ ಯಾಕೆ ಅಂದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಅವ್ರ ಕಂಟ್ರೋಲ್ ಇದೆ ಒಂದು ಮಸೀದ ಮೇಲೆ ಕಂಟ್ರೋಲ್ ಇಡಲಿಲ್ಲ ಇದು ವಕ್ಫ್ ಆಕ್ಟ್ಗಳು ಅಥವಾ ಒಟ್ಟಾರೆ ಮುಸಲ್ಮಾನರಿಗೆ ಸರ್ಕಾರಗಳು ಮಾಡಿಕೊಟ್ಟಿರುವಂತಹ ಲಾಭ ಮಿತ್ರ ವಕ್ಫ್ ಆಕ್ಟ್ ನ ಸ್ವಾತಂತ್ರ್ಯ ಬಂದ ನಂತರ ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಮುಸಲ್ಮಾನರಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ವಿ ದುರದೃಷ್ಟ ಏನ್ ಗೊತ್ತೇನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ಮಾಡಿ ಎಷ್ಟು ಮುಸಲ್ಮಾನರಿಗೆ ಫ್ರೀಡಂ ಕೊಡಲಾಯಿತು ಅಂತಂದ್ರೆ ನಾನೊಂದು ಮೂರ್ನಾಲ್ಕು ಸಂಗತಿ ಹೇಳ್ತೀನಿ ನೀವು ಕೇಳಿದ್ರೆ ಗಾಬರಿ ಆಗ್ತೀರಾ ವಕ್ಫ್ ಅಂದರೆ ಹಿಂಗಿದೆಯಾ ಅಂತ ಮೊದಲನೇದು ವಕ್ಫ್ ಪ್ರಾಪರ್ಟಿನ ಹೆಂಗೆ ಗುರುತಿಸ್ತಾರೆ ಮುಸಲ್ಮಾನರು ಅಂದ್ರೆ ವಕ್ಫ್ನ ಬೋರ್ಡ್ನವರು ಅಂತಂದ್ರೆ ಪ್ರತಿ ರಾಜ್ಯಕ್ಕೂ ಒಂದು ವಕ್ಫ್ ಬೋರ್ಡ್ ಇದೆ ಈ ಎಲ್ಲ ರಾಜ್ಯಗಳಿಗೆ ಮುಖ್ಯಸ್ಥವಾಗಿ ಸೆಂಟ್ರಲ್ ಕೌನ್ಸಿಲ್ ಅಂತ ಒಂದಿದೆ ಈ ಸೆಂಟ್ರಲ್ ಕೌನ್ಸಿಲ್ ನಲ್ಲಿ ಮತ್ತು ಪ್ರತಿ ರಾಜ್ಯದ ವಕ್ಫ್ ಬೋರ್ಡ್ ನಲ್ಲಿ ಮೆಂಬರ್ ಅಲ್ಲ ಡೈರೆಕ್ಟರ್ ಇರ್ತಾರಲ್ಲ ಕಂಡೀಷನ್ ಏನ್ ಗೊತ್ತಾ ಮುಸಲ್ಮಾನ್ರೇ ಆಗಿರಬೇಕು ಸರ್ಕಾರ ಸೆಂಟ್ರಲ್ ಕೌನ್ಸಿಲ್ಗೆ ಮತ್ತು ವಕ್ಫ್ ಬೋರ್ಡ್ ಗಳಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಕೊಡುತ್ತೆ ಸರ್ಕಾರ ಕೊಡುತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೆಕ್ರೆಟರಿ ರ್ಯಾಂಕಿಂಗ್ ಅವರು ಇರ್ತಾರೆ ಅವರು ಮುಸಲ್ಮಾನ್ರೇ ಆಗಿರಬೇಕು ನಮ್ಮ ದೇವಸ್ಥಾನಕ್ಕೆ ನೀವು ಆಡಳಿತದ ಕಮಿಟಿಗೆ ತರಬಹುದು ನಮ್ಮ ದೇವಸ್ಥಾನದ ಆಡಳಿತದ ಕಮಿಟಿಗೆ ಕ್ರಿಶ್ಚಿಯನ್ರನ್ನು ತರಬಹುದು ಆದರೆ ಮುಸಲ್ಮಾನರ ವಕ್ಫ್ ಬೋರ್ಡ್ನ ಕಮಿಟಿಯಲ್ಲಿ ಒಬ್ಬ ಹಿಂದೂ ಇರುವಂತಿಲ್ಲ ಒಬ್ಬ ಕ್ರಿಶ್ಚಿಯನ್ ಇರುವಂತಿಲ್ಲ ಒಬ್ಬ ಸಿಖ್ ಇರುವಂತಿಲ್ಲ ಒಬ್ಬ ಬೌದ್ಧ ಇರುವಂತಿಲ್ಲ ಒಬ್ಬ ಜೈನ ಇರುವಂತಿಲ್ಲ ಬರೀ ಮುಸಲ್ಮಾನರೇ ಕೂಡಿರ್ತಾರೆ ಅವ್ರದೇ ಟ್ರಿಬ್ಯೂನಲ್ಲು ಅವರು ನಿರ್ಣಯ ಮಾಡ್ತಾರೆ ಈ ಜಮೀನ್ ನಮ್ದು ಹೌದೋ ಅಲ್ವೋ ಅಂತ ಇತ್ತೀಚೆಗೆ ಟಿವಿ ಡಿಬೇಟ್ ನಲ್ಲಿ ಒಬ್ಬ ಹೇಳಿದ ಬಹಳ ಚೆನ್ನಾಗಿ ಹೇಳಿದ ವಿಧಾನಸೌಧ ವಕ್ಫಿಕ್ ಸೇರುತ್ತೆ ನಾವು ಕೇಳಿದ್ದೀವ ಯಾವತ್ತಾದ್ರೂ ಸಲೀಸಾಗ ಹೇಳದ ವಿಧಾನಸೌಧ ವಕ್ಫಿಕ್ ಸೇರುತ್ತೆ ನಾವು ಕೇಳಲಿಲ್ಲ ಎಂತ ಅನುಕಂಪದಿಂದ ಬಿಟ್ಟಿದ್ದೀವಿ ಅವ್ರು ಹೇಳ್ತಾರೆ ರಾಮ್ ಮಂದಿರ ವಕ್ಫಿಗೆ ಸೇರತ್ತೆ ಯಾಕಂದ್ರೆ ಅಲ್ಲಿ ಬಾಬರಿ ಮಸೀದಿ ಇತ್ತು ನೀವು ಮಂದಿರ ಕಟ್ಟಿದ್ದೀರಾ ಒಂದಲ್ಲ ಒಂದಿನ ಅದನ್ನು ವಾಪಸ್ ತಗೋತೀವಿ ಯಾಕೆಂದ್ರೆ ಅಲ್ಲಾನಿಗೆ ಸೇರಿದ ಭೂಮಿ ಅದು ಏನ್ ಧೈರ್ಯ ಮಿತ್ರ ಎಲ್ಲಿವರೆಗೂ ಗೊತ್ತೇನು ಇವ್ರದ್ದು ಧಾರಾಷ್ಟ್ಯ ಸರ್ಕಾರಗಳು ಇವ್ರಿಗೆ ಎಲ್ಲಿವರೆಗೂ ಫ್ರೀಡಮ್ ಕೊಟ್ಟಿದೆ ಅಂತಂದ್ರೆ ಉದಾಹರಣೆಗೆ ಇನ್ನು ಕೆಲವು ದಿನಗಳಲ್ಲಿ ಈ ಸಿದ್ದೇಶ್ವರ ಸ್ವಾಮಿ ಮಂದಿರ ಮತ್ತು ಇದರ ಆವರಣ ವಕ್ಫಿಗೆ ಸೇರುತ್ತೆ ಅಂತ ಅವ್ರು ಮಾಡಿಕೊಂಡ್ರೆ ಈ ಮಂದಿರದ ಕಮಿಟಿಯವರು ಫೈಟ್ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ ಸರ್ಕಾರ ಹೇಳಿರೋ ಪ್ರಕಾರ ವಕ್ಫ್ನ ಟ್ರಿಬ್ಯುನಲ್ಗೆ ಹೋಗಬೇಕು ಅವ್ರು ಹೇಳ್ತಾರೆ ನವಾಬ್ರ ಆಳ್ತಾ ಇದ್ರಿ ಆ ಕಾಲದಲ್ಲಿ ನವಾಬ್ರ ಆಳ್ವಿಕೆ ಇದ್ದಿದ್ರಿಂದ ಈ ಜಾಗ ನಮ್ದೆ ಮಾತಾಡೋಂಗಿಲ್ಲ ಹೈಕೋರ್ಟ್ಗೆ ಹೋಗುವಂತಿಲ್ಲ ಮಡ್ರಾಸ್ ಹೈಕೋರ್ಟ್ ಕಳೆದ ಕೆಲವು ವರ್ಷಗಳ ಹಿಂದೆ ವಕ್ಫ್ ಆಕ್ಟ್ ನ ಪ್ರಕಾರ ವಕ್ಫ್ ನ ಟ್ರಿಬ್ಯುನಲ್ ಏನ್ ತೀರ್ಮಾನ ಕೊಡುತ್ತೋ ಅದೇ ಫೈನಲ್ ನೀವು ಹೈಕೋರ್ಟ್ಗೂ ಬರುವಂತಿಲ್ಲ ಸುಪ್ರೀಂ ಕೋರ್ಟ್ಗೂ ಹೋಗುವಂತಿಲ್ಲ ಅಂತ ತೀರ್ಮಾನ ಕೊಟ್ಬಿಡ್ತು ನಾವು ಹೋಗುವಂಗಿಲ್ಲ ಎಲ್ಲೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಮೆಂಡ್ ಮಾಡಿದಾಗ ಏನ್ ಹೇಳ್ತು ಗೊತ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತು ವಕ್ಫ್ನ ಆಸ್ತಿಯನ್ನ ಸರ್ವೆ ಮಾಡಲಿಕ್ಕೆ ಯಾವ ಸರ್ವೇಯರ್ ಬರ್ತಾನೋ ಅವನಿಗೆ ಸಿವಿಲ್ ಕೋರ್ಟ್ಗೆ ಇರಬಹುದಾಗಿರುವಂತ ಎಲ್ಲ ಅಧಿಕಾರವೂ ಇದೆ ಏನ್ ಹೇಳ್ತಾನೋ ಅದೇ ಫೈನಲ್ ಅಂತ ವಕ್ಫ್ ಏನ್ ಮಾಡುತ್ತೆ ಗೊತ್ತಾ ರೂಲ್ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರುವಂತ ವ್ಯವಸ್ಥೆಯ ಪ್ರಕಾರ ವಕ್ಫು ಇಂತಿಂತ ಆಸ್ತಿ ತಂದು ಅಂತ ಹೇಳುತ್ತೆ ಆಮೇಲೆ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಆ ರಿಪೋರ್ಟ್ ಅನ್ನು ಕೊಟ್ಟು ಹೇಳುತ್ತೆ ಈ ಆಸ್ತಿಯನ್ನ ಖಾಲಿ ಮಾಡಿಸಿಕೊಡೋದು ನಿಮ್ಮ ಜವಾಬ್ದಾರಿ ನಾವು ಇದಕ್ಕೆ ತಂಟೆಗೆ ಬರಲ್ಲ ಆದರೆ ಖಾಲಿ ಮಾಡಿಕೊಡೋ ಜವಾಬ್ದಾರಿ ನಿಮ್ದು ಅಷ್ಟೇ ಸರ್ಕಾರ ಬಂದು ನಮ್ಮೆಲ್ಲರನ್ನು ಎಬ್ಬಿಸಿ ವಕ್ಫಿಗೆ ಪ್ರೀತಿಯಿಂದ ಈ ಆಸ್ತಿ ನಿಮ್ದು ದಯಮಾಡಿ ತಗೊಳ್ಳಿ ಅಂತ ಹೇಳಬೇಕು ಬಿಟ್ರೆ ಬೇರೆ ದಾರಿ ಇಲ್ಲ ಮತ್ತು ಒಮ್ಮೆ ವಕ್ಫಿಗೆ ಹೋದ್ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ವ್ಯವಸ್ಥೆ ಇಲ್ಲ ಎರಡನೇದು ಈ ಪ್ರಾಬ್ಲಮ್ ಬಂದ ನಂತರ ಈ ತೆಲಂಗಾಣದಲ್ಲಿ ವಕ್ಫ್ನ ಆಡಳಿತದಲ್ಲಿ ಯಾರ್ಯಾರು ಕೆಲಸದವ್ರು ಇರ್ತಾರಲ್ಲ ಇವ್ರಿಗೆ ಸಂಬಳ ಯಾರು ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ವಕ್ಫ್ ಹೇಳ್ತು ನನ್ನ ಆದಾಯದಲ್ಲಿ ಕೊಡ್ತೀವಿ ಅಂತ ಆದಾಯ ಇಲ್ಲ ಅಂತ ಹೇಳ್ತು ಆಮೇಲೆ ಅದಕ್ಕೆ ಏನು ಮಾಡುತ್ತೆ ಗೊತ್ತಾ ಈ ವಕ್ಫು ಗೌರ್ಮೆಂಟಿಗೆ ಹೋಗುತ್ತೆ ನಮಗೆ ಪ್ರತಿ ವರ್ಷ ಗ್ರ್ಯಾಂಟ್ ಕೊಡಿ ಅಂತ ಕೇಳುತ್ತೆ ಆ ಗ್ರ್ಯಾಂಟಲ್ಲಿ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳುತ್ತೆ ನನಗೆ ಆಶ್ಚರ್ಯ ಅನಿಸಿದ ಏನು ಅಂತಂದರೆ ನಿಮ್ಮ ಪಕ್ಕದ ತೆಲಂಗಾಣ ಗೌರ್ಮೆಂಟ್ನಲ್ಲಿ ತೆಲಂಗಾಣ ಗೌರ್ಮೆಂಟು ಅಲ್ಲಿನ ವಕ್ಫ್ನಲ್ಲಿ ಆರು ಕೋಟಿ ರೂಪಾಯಿ ವರ್ಷದ ಆದಾಯ ಕಳೆದ ವರ್ಷ ಈ ಆರು ಕೋಟಿ ರೂಪಾಯಿಯಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ರೂಪಾಯಿ ಗೌರ್ಮೆಂಟ್ ಕೊಟ್ಟು ಗ್ರ್ಯಾಂಟು ನೀವು ನಮ್ಮ ಜಮೀನ್ ಕಿತ್ಕೊಳ್ಳೋದಲ್ಲದೆ ನಾವು ಕಟ್ಟಿರುವ ಟ್ಯಾಕ್ಸ್ನಲ್ಲಿ ನಮ್ಮ ದೇವಸ್ಥಾನದ ಹಣಗಳಿಂದ ಏನು ಲೂಟಿ ಮಾಡಿರ್ತೀರಲ್ಲ ಅದು ನೀವು ವಕ್ಫ್ನವರಿಗೆ ಕೊಟ್ಟು ಅವರ ಆಸ್ತಿಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಲ್ಲ ಏನ್ರಿ ಇದು ನಾವೇ ಕತ್ತಿ ಕೊಟ್ಟು ನನ್ನ ಕುದುಗೆ ಕೊಯ್ದು ಬಿಡಪ್ಪ ಆರಾಮಾಗಿರಲಿ ಅಂತ ಹೇಳೋಕ್ಕಿಂತ ಭಿನ್ನವಾಗಿರುವಂತ ಸಂಗತಿ ಏನಲ್ಲ ಇದು ವಕ್ಫ್ನ ಆಸ್ತಿಯ ಒಟ್ಟಾರೆ ವ್ಯವಸ್ಥೆ ಹೀಗೆ ನಡೀತಾ ಇದೆ ಇವ್ರು ಹೀಗೆ ಬಂದು ಇವತ್ತಿಡೀ ದೇಶವನ್ನ ಕಬಳಿಸ್ಕೊಳ್ಳೋ ನಿಶ್ಚಯ ಮಾಡ್ತಿದ್ದಾರಲ್ಲ ಹೆಂಗ್ ಬೆಳೆದಿದ್ದಾರೆ ಈ ದುಷ್ಟರು ಅಂತಂದ್ರೆ ಸರಿಯಾದ ಪಾಠವನ್ನ ಸರಿಯಾದ ಸಂದರ್ಭದಲ್ಲಿ ಕಲಿಸ್ಲಿಲ್ಲ ಅಂತಂದ್ರೆ ಮಿತ್ರರೆ ನಾನೂ ಉಳಿಲಿಕ್ಕಾಗೋದಿಲ್ಲ ನೀವೂ ಉಳಿಲಿಕ್ಕಾಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಗಮನದಲ್ಲಿಟ್ಕೊಳ್ಳಿ ನಂಗೆ ಗೊತ್ತಿದೆ ನಾನಿದನ್ನು ಪೊಲಿಟಿಕಲ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ ನಂಗೆ ಗೊತ್ತು ಇವತ್ತು ಕಾಂಗ್ರೆಸ್ಸಿಗೆ ಓಟ್ ಮಾಡಿದವರು ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಾ ನಿಂತ್ಕೊಂಡು ಮನೆಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ಒಂದ್ಸಲ ಒಂದು ಎರಡು ಹನಿ ಕಣ್ಣೀರು ಸುರಿಸಿ ಎಂಥ ಅನ್ಯಾಯ ಮಾಡಿಬಿಟ್ಟೆ ನಾನು ದೇಶಕ್ಕೆ ಎಂಥ ಅನ್ಯಾಯ ಮಾಡಿಬಿಟ್ಟೆ ನಾನು ಒಂದು ವೋಟನ್ನ ಹಿಂದೂ ವಿರೋಧಿ ಒಬ್ಬನಿಗೆ ಕೊಟ್ಟು ಅಂತ ಭಾಳ ನಾನು ಪೊಲಿಟಿಕ್ಸ್ ಮಾತಾಡಲ್ಲ ರೀ ನಾನು ನರೇಂದ್ರ ಮೋದಿ ಪ್ರಧಾನಿ ಆಗುವಾಗ ಮಾತ್ರ ಪೊಲಿಟಿಕಲ್ ಆ್ಯಂಗಲಲ್ಲಿ ಮಾತನಾಡೋದು ಬಿಟ್ಟರೆ ಬೇರೆ ಟೈಮ್ನಲ್ಲಿ ಮಾತನಾಡಲ್ಲ ಆದರೆ ನಂಗೆ ಭಾಳ ಬೇಸರ ಇದೆ ಕರ್ನಾಟಕದ ವಿಚಾರಕ್ಕೆ ಯಾಕೆ ಬೇಸರ ಇದೆ ಗೊತ್ತೇನು ಕರ್ನಾಟಕದ ಏಳು ಕೋಟಿ ಜನರಲ್ಲಿ ನೀವು ಇಪ್ಪತ್ತು ಪರ್ಸೆಂಟ್ ಅಂತ ತೆಗೆದು ಒಂದು ಕೋಟಿ ಜನ ಮುಸಲ್ಮಾನರು ಅಂತ ಉಳಿದ ಆರು ಕೋಟಿ ಜನ ಹಿಂದೂಗಳು ಈ ಆರು ಕೋಟಿ ಜನರಲ್ಲಿ ಐವತ್ತು ಪರ್ಸೆಂಟ್ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರು ಮೂರು ಕೋಟಿ ಜನ ವೋಟ್ ಹಾಕಿದ್ದಾರೆ ಈ ಐವತ್ತು ಪರ್ಸೆಂಟ್ ಜನ ಅನ್ನು ತೆಗೆದುಕೊಂಡು ಇವತ್ತಿನ ಗೌರ್ಮೆಂಟ್ ಏನು ಹೇಳುತ್ತೆ ಗೊತ್ತಾ ಇದು ಮುಸಲ್ಮಾನರು ಆಯ್ಕೆ ಮಾಡಿರುವಂಥ ಸರ್ಕಾರ ಇದು ಮುಸಲ್ಮಾನರ ಸರ್ಕಾರ ಅಂತ ಹೇಳುತ್ತೆ ಇದಕ್ಕಿಂತ ಕಪಾಳ ಕೊಡಿಯೋದು ಇನ್ನು ರೀ ವೋಟ್ ಮಾಡಿರೋ ಹಿಂದೂಗಳಿಗೆ ಮಿತ್ರ ವೋಟ್ ಮಾಡಿರೋ ಹಿಂದೂಗಳು ನೆನ್ಪಿಟ್ಕೋಬೇಕು ಯಾವ್ಯಾವ ಮುಸಲ್ಮಾನರು ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಅವರದ್ದೇ ಎಮ್ ಎಲ್ ಎಯ ಮನೆಯನ್ನು ಧ್ವಂಸಗೊಳಿಸಿದ್ರು ಆ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿಯ ಪುಂಡರನ್ನು ಪೊಲೀಸರು ಕಷ್ಟಪಟ್ಟು ಜೈಲು ಒಳಗೆ ತಳ್ಳಿದರೆ ಗೃಹ ಸಚಿವರು ಏನ್ ಪತ್ರ ಬರಿತಾರೆ ಗೊತ್ತಾ ನೀವು ಒಳಗಾಕಿರೋರೆಲ್ಲ ಅಮಾಯಕರು ಅವ್ರನ್ನ ದಯಮಾಡಿ ಬಿಡ್ತೀರಾ ಅಂತ ಕೇಳ್ತಾರೆ ಅಂತಂದ್ರೆ ಗೃಹ ಸಚಿವರೇ ನಮ್ಮ ಪೊಲೀಸರು ಯಾಕಾದರೂ ಕೆಲಸ ಮಾಡಬೇಕು ಅವ್ರು ಅಂದ್ಕೊಳ್ತಾರೆ ಹಿಂದೂಗಳೇ ಒಳ್ಳೆಯವರು ಪಾಪ ಇವ್ರನ್ನ ಒಳಗೆ ಹಾಕಿದ್ರೆ ಅವ್ರ ಕಡೆ ಇವರೂ ಕೇಳಲ್ಲ ಇವ್ರ ಕಡೆ ಇವರೂ ಕೇಳಲ್ಲ ಒಳಗೆ ಹಾಕಿ ಇವರನ್ನ ಅಂತ ಮತ್ತೆ ಮೇಲೆ ಬಂದು ಮೈ ಮೇಲೆ ಬೀಳೋದು ಬೇರೆ ಯಾರು ಬೀಳ್ಬೇಕು ಹೇಳಿ ಮಿತ್ರ ಈ ಗೌರ್ಮೆಂಟ್ ಎಲ್ಲಿವರೆಗೂ ನೀಚ ಮಟ್ಟಕ್ಕೆ ಇಳಿದಿದೆ ಅಂತಂದ್ರೆ ನಮ್ಮ ದೇವಸ್ಥಾನಗಳಲ್ಲಿ ಹಿಂದುತ್ವದ ವಿರೋಧ ನೋಡಿ ನಮ್ಮ ನಮ್ಮ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಿದ್ರೆ ಅದನ್ನು ತೆಗ್ಸಿದ್ರು ಕೈ ಮುಗಿದು ಒಳಗೆ ಬನ್ನಿ ಅಂತಂದ್ರೆ ಇದು ಹಿಂದೂಗಳದ್ದಾಗ್ಬಿಡುತ್ತೆ ಹಿಂಗಾಗಿ ಜ್ಞಾನ ದೇಗುಲ ಅಂತ ಮುಸಲ್ಮಾನರು ಕರಿಬಾರ್ದೇನು ಅದನ್ನು ತೆಕ್ಸಿದ್ರು ಎಲ್ಲಿವರೆಗೂ ಮಾಡಿದ್ರು ಇವರು ಅಂತಂದ್ರೆ ಕಾಲೇಜು ಮತ್ತು ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಇದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತಂದ್ರು ಹೀಗೆ ಹಿಂದುತ್ವದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ಸಿನ ಸರ್ಕಾರ ಇದರಿಂದ ನಾವು ಬೇರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇತ್ತೇನು ಮಿತ್ರ ಇದು ಹೈ ಟೈಮ್ ಅಕಸ್ಮಾತ್ ನಾವೇನಾದರೂ ಈಗ ಎಚ್ಚರಿಕೆಯಿಂದ ಜಾಗೃತಗೊಳ್ಳಲಿಲ್ಲ ಅಂತಂದ್ರೆ ನಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಹೋರಾಟವನ್ನ ಇಡೀ ನಾಡಿಗೆ ಕಿಚ್ಚಿನ ರೂಪದಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಅಂತಂದ್ರೆ ಈ ಕರ್ನಾಟಕ ಕರ್ನಾಟಕವನ್ನು ಉಳಿಸ್ಕೊಳ್ಳೋದು ಕಷ್ಟ ದೇಶವನ್ನು ತುಂಡರಿಯದಂತೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ ನೆನ್ಪಿಟ್ಕೊಳ್ಳಿ ನಾನು ನರೇಂದ್ರ ಮೋದಿ ಅವರನ್ನ ಬಹಳ ಪ್ರೀತಿಸ್ತೀನಿ ಯಾಕೆ ಅಂತಂದ್ರೆ ಈ ದೇಶವನ್ನ ಈ ದೇಶದ ಪ್ರತಿಯೊಬ್ಬ ಹಿಂದುವನ್ನ ಐವತ್ತಾರು ಇಂಚಿನ ಎದೆ ಮಾಡಿದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಆ ಕಾರಣ ಗೌರವಿಸ್ತೀನಿ ನಾನು ಮಿತ್ರೆ ಯಾವ ರಾಮ ಮಂದಿರ ನನ್ನ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಅಂತ ನಾನಂತೂ ಅನ್ಕೊಂಡಿದ್ದೆ ನನ್ನ ಜೀವಮಾನದಲ್ಲಿ ರಾಮ ಮಂದಿರವನ್ನು ಮಾಡುವಂತ ಒಬ್ಬ ಲೀಡರ್ ಬರ್ಲಿಕ್ಕಿಲ್ಲ ಅಂತ ಆದ್ರೆ ನರೇಂದ್ರ ಮೋದಿ ಅದೇ ಬಾಬರಿ ಮಸೀದಿಯ ಧೂಳಿನಿಂದ ರಾಮ ಮಂದಿರದ ಭವ್ಯವಾಗಿರುವಂತಹ ಮಂದಿರವನ್ನು ಕಟ್ಟಿ ಈ ನಾಡಿಗೆ ಕೊಟ್ಟಾಗ ಅನ್ಸಿತ್ತು ಈ ದೇಶಕ್ಕೆ ಸಾಧ್ಯ ಇದೆ ಅಂತ ಈ ದೇಶದಿಂದ ಕಾಶ್ಮೀರದಿಂದ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ ತೆಗಿಲಿಕ್ಕೆ ಆಗೋದಿಲ್ಲ ಅನ್ಕೊಂಡ್ವಿ ತೆಗೆದಾಯ್ತು ಆದರೆ ನರೇಂದ್ರ ಮೋದಿ ಹತ್ತು ವರ್ಷ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಎಲ್ಲರನ್ನೂ ಜೊತೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಿದರೆ ಏನು ಮಾಡ್ತಾ ಇದ್ದಾರೆ ಗೊತ್ತೇ ನೀವ್ ಇವತ್ತು ಒಂದೇ ಭಾರ ಟ್ರೈನ್ ಹೋದರೆ ಕಲ್ಲಿಸಿತಾರೆ ನಮ್ಮ ಟ್ರೈನ್ ಹೋಗ್ತಾ ಇದ್ದರೆ ಅದ್ರ ಮೇಲೆ ಸಿಲಿಂಡ್ರ್ ಇಟ್ಟು ಬ್ಲಾಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಮೊನ್ನೆ ಬಹರೇಚ್ನಲ್ಲಿ ಆಗಿರುವಂಥ ಗಲಾಟೆ ನೋಡಿದರೆ ರಕ್ತ ಕುದಿಯತ್ತಿರಿ ಊಟ ಸೇರೋದಿಲ್ಲ ಬಹರೇಜ್ ಉತ್ತರ ಪ್ರದೇಶದ ಒಂದು ಊರು ಆ ಊರಿನಲ್ಲಿ ಒಬ್ಬ ತರುಣ ನಾವೆಲ್ಲರೂ ದುರ್ಗಾ ಪೂಜೆಯ ಮೆರವಣಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಏನಂದ್ರು ಗೊತ್ತಾ ಈ ದುರ್ಗಾ ಪೂಜೆಯ ಮೆರವಣಿಗೆ ಈ ಏರಿಯಾದಲ್ಲಿ ಬರುವಂತಿಲ್ಲ ಅವರಂದ್ರು ಇಲ್ಲಪ್ಪ ಕಳೆದ ವರ್ಷ ಬಂದಿದೆ ಅದ್ರ ಹಿಂದಿನ ವರ್ಷ ಬಂದಿದೆ ಕಳೆದ ಹತ್ತಾರು ವರ್ಷಗಳಿಂದ ಇದೇ ರೋಡ್ ಅದರದು ಈಗ ಬರೋಂಗಿಲ್ಲ ಅಂತಂದ್ರೆ ಅವರಂದ್ರು ಇಲ್ಲಿ ಮುಸಲ್ಮಾನರು ಜಾಸ್ತಿ ಇದೀವಿ ದುರ್ಗಾ ಮೆರವಣಿಗೆ ಹೋಗೋಂಗಿಲ್ಲ ಶಬಾಷ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಇದ್ದೇ ಈ ದಿಮಾಕು ಇನ್ನು ಕರ್ನಾಟಕದ ಕಥೆ ಏನ್ರಿ ನಾನು ಅದಕ್ಕೆ ಈ ಸಲ ನಾನು ಗೌಡ್ರಿಗೆ ಹೇಳಬೇಕಿತ್ತು ಬಸವರಾಜ್ ಪಾಟೀಲ್ರಿಗೆ ಯಾರ್ಯಾರು ಗಣೇಶನ ನಿಟ್ಟಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡಬೇಕು ಅಂತ ಈ ಬಾರಿ ಇಡೋದು ಸುಲಭ ಇರಲಿಲ್ಲ ರೀ ನೀವು ರೋಡಿಗೆ ಪರ್ಮಿಷನ್ ತಗೋಬೇಕು ಪೆಂಡಾಲ್ ಹಾಕಕ್ಕೆ ಪರ್ಮಿಷನ್ ತಗೋಬೇಕು ನೀವು ಸ್ಪೀಕರ್ ಹಾಕಕ್ಕೆ ಪರ್ಮಿಷನ್ ತೆಗೆದುಕೋಬೇಕು ನೀವು ಗಣೇಶನ್ ಕೂರ್ಸಕ್ ಪರ್ಮಿಷನ್ ತಗೋಬೇಕು ಮೆರವಣಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ತಗೋಬೇಕು ನೀವು ಕುಂಕುಮ ಹಚ್ಕೊಳ್ಲಿಕ್ಕೆ ಪರ್ಮಿಷನ್ ತಗೋಬೇಕು ಕೆ ಎಸ್ ಪರ್ಮಿಷನ್ ತಗೋಬೇಕು ಇಷ್ಟಾದ್ರೂ ಕೂಡ ಹಠ ಹಿಡಿದು ಗಣೇಶ ನಿಟ್ಟಿನಲ್ಲ ಈ ದೇಶದ ತರುಣ ಬಿಜಾಪುರದ ತರುಣ ಅವ್ನ ಹೀರೋ ಅಂತ ಕರಿಬೇಕು ನೀವು ಯಾವ ಗೌರ್ಮೆಂಟ್ ಆಗಲಿ ಯಾವ ಡಿ ಸಿ ಇರಲಿ ಯಾವ ಎಸ್ ಪಿ ಇರಲಿ ನಾನು ಗಣೇಶನ್ ಇಟ್ಟೆ ಇಡ್ತೀನಿ ಅದು ಯಾವ ತಾಕತ್ತಿದೆ ನೋಡೋ ಬಿಡ್ತೀನಿ ಅಂತ ಅವನು ಹಠ ಇಟ್ನಲ್ಲ ಅವನನ್ನು ಮೆಚ್ಚಬೇಕು ಅಂತ ಮಿತ್ರ ಆ ಬಹರೇಜ್ ನಾವು ಇದೇ ದಾರಿಯಲ್ಲಿ ಹೋಗ್ತೀವಿ ಅಂತ ಆ ದಾರಿಯಲ್ಲಿ ಹೋಗಿದ್ದಕ್ಕೆ ಹೋಗ್ತಾ ಇರುವ ಕಲ್ಲೆಸಿದ್ರು ಏನ್ ಏನ್ ದಾರಷ್ಟ್ಯ ನೋಡಿ ಇವರದ್ದು ಕಲ್ಲೆಸ್ದಿದ್ದಕ್ಕೆ ಹಿಂದೂಗಳು ಪ್ರತಿಭಟಿಸಿದ್ರು ಅಲ್ಲಿ ದಾರಿಯಲ್ಲಿದ್ದಂಥ ಒಂದು ಗ್ರೀನ್ ಫ್ಲಾಗ್ ಅನ್ನು ತೆಗೆದು ಅವನು ಕೇಸರಿ ಫ್ಲಾಗ್ ಅನ್ನು ನೆಟ್ಟ ನೆಟ್ಬಿಟ್ಟು ಬಹಳ ಖುಷಿಯಿಂದ ಮೆರೆದಾಡ್ತಿದ್ದ ಆ ಮೆರವಣಿಗೆ ನಡುವೆನೆ ಶೂಟ್ ಮಾಡಿ ಕೊಂದಾಕ್ಬಿಟ್ರಿ ಶೂಟ್ ಮಾಡಿದ್ರು ಹದಿನೈದು ಗುಂಡುಗಳು ಅವನ ದೇಹದಲ್ಲಿ ಯಾರು ಶೂಟ್ ಮಾಡಿದ್ರು ಹುಡುಗನ ಮದುವೆ ಆಗಿ ಎರಡು ತಿಂಗಳಾಗಿತ್ತು ರೀ ಬಡವರ ಮನೆ ಹುಡುಗ ತಂದೆಗೆ ಹುಷಾರಿಲ್ಲ ಮನೆಯಲ್ಲಿ ದುಡಿಯೋನು ಅವನೊಬ್ಬನೇ ಅವನ ಸಾಯಿಸೇ ಬಿಟ್ರು ಸಾಯಿಸಿದ್ದಕ್ಕೆ ದೊಡ್ಡ ಗಲಾಟೆ ನಡೆದ್ರೆ ನಂಗೆ ಬಹಳ ನಾಚಿಕೆ ಅನ್ಸುತ್ತೆ ಯಾರಾದರೂ ಪ್ರಜ್ಞಾವಂತರು ಮುಸಲ್ಮಾನರು ಇಲ್ಲಿದ್ರೆ ದಯಮಾಡಿ ಒಂದು ನಿಮಿಷ ತಲೆ ಬಿಡಿ ನಿಮ್ಗೆ ಯಾರಿಗೂ ಯೋಗ್ಯತೆನೇ ಇಲ್ಲ ಪ್ರಜ್ಞಾವಂತರು ಅಂತ ಕರೆಸ್ಕೊಳಕ್ಕೆ ಯಾಕೆ ಅಂತಂದ್ರೆ ಒಬ್ಬ ಪ್ರಜ್ಞಾವಂತ ಮುಸಲ್ಮಾನ ಏನ್ ಮತ ಕಂಡ್ರಪ್ಪ ಇದು ನಾನು ಮುಸಲ್ಮಾನ ಅಂತ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗುತ್ತಲ್ಲ ಒಂದು ಫ್ಲಾಗ್ ತೆಗೆದಿದ್ದಕ್ಕೆ ಸಾಯಿಸ್ಬಿಟ್ರಲ್ಲ ನೀವು ಮನುಷ್ಯರ ಅಂತ ಕೇಳುವಂತ ಒಬ್ಬ ಯೋಗ್ಯತೆಯುಳ್ಳ ಮುಸಲ್ಮಾನ ಕಂಡು ಬರಲಿಲ್ಲಲ್ರಿ ಎಲ್ಲ ಮುಸಲ್ಮಾನರು ಟ್ವಿಟರಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಏನಂತ ಬರೆದ್ರು ಗೊತ್ತಾ ಬಹುತೇಕ ಮುಸಲ್ಮಾನ ಏನಂತ ಬರೆದ್ರು ಗೊತ್ತಾ ಅವ್ರು ಬರೆದ್ರು ಅವನು ಫ್ಲಾಗ್ ಅನ್ ತಪ್ಪು ಅದಕ್ಕೋಸ್ಕರ ಸಾಯಿಸ್ಲಾಯ್ತು ವಾ ವಾ ಎಂಥ ಕೆಟ್ಟ ಮಾನಸಿಕ ಸ್ಥಿತಿ ಇಂಥವರಿಗೆ ಅನುಕಂಪ ತೋರಿಸೋದು ನಾವು ಇಂಥವ್ರ ಜೊತೆ ಅಯ್ಯೋ ಪಾಪ ಅಂತ ಹೇಳದ ಇವರುಗಳ ಜೊತೆ ಮಿತ್ರ ನಾನು ನಿನ್ನೆ ತಾನೆ ಇಲ್ಲಿಗೆ ಬರೋಕ್ಕಿಂತ ಒಂದು ಏಳೆಂಟು ಗಂಟೆ ಮುಂಚೆ ನಾನು ಜೋಗಲಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ತೆಲಂಗಾಣದಲ್ಲಿದೆ ಶ್ರೀಶೈಲದ ಪಕ್ಕದಲ್ಲಿದೆ ಶಕ್ತಿಪೀಠ ತಾಯಿ ಸತಿಯ ದೇಹವನ್ನ ಶಿವ ಹೊತ್ಕೊಂಡು ಹೋಗ್ತಿರಬೇಕಾದ್ರೆ ಅವಳ ಹಲ್ಲುಗಳು ಬಿದ್ದಂಥ ಜಾಗ ಅದು ಅದ್ಭುತವಾಗಿರುವಂಥ ದೇವಸ್ಥಾನ ಆ ದೇವಸ್ಥಾನದ ಒಳಗೆ ದೇವಸ್ಥಾನದ ಆವರಣದೊಳಗೊಂದು ದರ್ಗಾ ಆ ದರ್ಗಾ ಹೇಗೆ ಒಂದ್ ಮೂರು ಜನರ ಸಮಾಧಿ ಆ ದರ್ಗಾ ದರ್ಗಾವನ್ನು ಬಿಟ್ಟಿದ್ದಾರೆ ನಾನು ಅಲ್ಲಿನ ಆಡಳಿತದವ್ರನ್ನ ಕೇಳಿದೆ ಏನ್ರಿ ಇದು ದರ್ಗಾ ಅಂತ ನವಾಬರ ಕಾಲದಲ್ಲಿ ಆಗಿದೆ ನಾನು ಹೇಳಿದೆ ನವಾಬರ ಕಾಲದಲ್ಲಿ ಆಯ್ತಪ್ಪ ಈಗ ನಮ್ಮ ಕಾಲ ಅಲ್ಲ ತೆಗೀರಲ್ಲ ಅದನ್ನ ಜೋಗುಳಾಂಬಿಕಾ ಪವಿತ್ರವಾದ ದೇವಸ್ಥಾನ ತೆಗೀರಲ್ಲ ಅಂದ್ರೆ ಅವ್ನು ನಕ್ಬಿಟ್ಟು ಏನಂದ ಗೊತ್ತಾ ತೆಗೆಯೋ ಮಾತು ಬಹಳ ದೂರ ಸಾರ್ ನಮ್ಮ ಮೇನ್ ಎಂಟ್ರೆನ್ಸ್ ಇದು ಆದರೆ ದರ್ಗಾದವರಿಗೆ ತೊಂದರೆ ಆಗುತ್ತೆ ಅಂತ ನಾವು ಮೇನ್ ಎಂಟ್ರೆನ್ಸ್ ಹಿಂದೂಗಳಿಗೆ ಬ್ಲಾಕ್ ಮಾಡಿ ಸೆಕೆಂಡ್ ಗೇಟ್ ಹಿಂಬದಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ ನಾವು ಬಹಳ ವಿಶಾಲ ಮನಸ್ಸಿನವರು ಸಾರ್ ಅಂತ ವಾ ಏನ್ ಅದ್ಭುತ ಜನಪ ನಾವು ನೆನಪಿಟ್ಕೊಳ್ಳಿ ಎಲ್ಲ ತರುಣರು ವಯಸ್ಸಾದವ್ರು ನಾನು ಬಿಟ್ಬಿಡ್ತೀನಿ ಅವ್ರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಆದರೆ ತರುಣರು ನೆನ್ಪಿಟ್ಕೊಳ್ಳಿ ಇವತ್ತೇನಾದರೂ ಈ ಜಮೀನನ್ನ ವಕ್ಫ್ ಬೋರ್ಡ್ಗೆ ಕಳ್ಕೊಂಡ್ರೆ ನಾಳೆ ನೀವು ನಿಮ್ಮ ಜಮೀನನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಜಮೀನನ್ನ ಮುಸಲ್ಮಾನರು ಬಂದು ಕಿತ್ಕೊಂಡು ಹೋಗ್ತಾರಲ್ಲ ಅವತ್ತೂ ಕೂಡ ಒಂದಷ್ಟು ಜನ ಪಾಪ ಬಿಟ್ಕೊಟ್ರೆ ಗಂಟೇನು ಹೋಗುತ್ತೆ ಅಂತ ಮಾತನಾಡುವಂತ ಹಿಂದೂಗಳು ಇರ್ತಾರೆ ಅವ್ರ ಎದುರುಗಡೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ನಮ್ಮ ಜಾಗ ಬಿಟ್ಕೊಡ್ಬೇಕು ಹೋಗ್ಬೇಕಾಗಿರುವಂತ ದೈನ್ಯತೆ ಬರುತ್ತಲ್ಲ ಆ ದೈನ್ಯತೆ ಬರಬಾರದು ಅಂದ್ರೆ ಇವತ್ತು ನಮ್ಮ ನಾಡಿಗೋಸ್ಕರ ಕಾದಾಟ ಮಾಡಬೇಕಾಗಿರುವಂತ ಹೋರಾಟಕ್ಕೆ ಸಜ್ಜಾಗೋಣ ಮಿತ್ರರೇ ಮಿತ್ರ ಗೊತ್ತಿರಲಿ ಅರಬ್ಬರ ಒಂಟೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಅರಬ್ಬರು ಒಂಟೆ ತುಂಬಾ ಸಾಕ್ತಾರಲ್ಲ ಅರಬ್ಬರು ಮರಳಗಾಡ್ನಲ್ಲಿ ಡೇರೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅವನು ಒಂಟೆ ಬಂತ ತಲೆ ಮೊದಲು ತೂರಿಸುತ್ತಂತೆ ಆ ತಲೆ ತೂರಿಸಿದಾಗ ಅರಬ್ಬ ಏನಾದರೂ ಅದಕ್ಕೆ ಬಡ್ದು ಆಚೆ ಕಳಿಸ್ತಿಲ್ಲ ಅಂತಂದರೆ ಅವನ ಪಾಪ ಒಂಟೆಗೂ ಬಿಸಿ ಒಳಗೆ ಬರಲಿ ಅಂತ ಒಂದು ಸ್ವಲ್ಪ ಸವರಿದರೆ ನಿಧಾನವಾಗಿ ದೇಹವನ್ನೆಲ್ಲ ತೂರಿಸಿ ಇವನನ್ನೇ ಆಚೆಗೆ ಹಾಕಿ ತಾನು ಒಂಟೆಯಲ್ಲಿ ಕೂತ್ಕೊಳ್ಳತ್ತಂತು ಡೇರೆ ಒಳಗೆ ಕೂತ್ಕೊಳ್ಳತ್ತಂತು ಒಂಟೆ ಮುಸಲ್ಮಾನನು ಹಾಗೆ ನಮ್ಮೂರಿನಲ್ಲಿ ಒಬ್ಬ ಬಂದ ನಾಲ್ಕಾದ ಯಾವಾಗ ನಲವತ್ತಾದನೂ ಗೊತ್ತಿಲ್ಲ ಯಾವಾಗ ಆದರೂ ಗೊತ್ತಿಲ್ಲ ಇವತ್ತು ನಮಗೆ ಹೇಳ್ತಾರೆ ನಾವೆಲ್ಲರೂ ಒಟ್ಟುಗೂಡಿ ವೋಟ್ ಮಾಡಿದರೆ ನಿಮ್ಮನ್ನು ಸೋಲಿಸಬಹುದು ಅಂತ ನಮಗೆ ಚಾಲೆಂಜ್ ಮಾಡ್ತಾರೆ ನಾವು ಹೆಂಗಾಗಿದ್ದೀವಿ ಗೊತ್ತೇನು ನಾನು ಜೈನ ನಾನು ಪಾರ್ಸಿ ನಾನು ಬೌದ್ಧ ನಾನು ಒಕ್ಕಲಿಗ ನಾನು ಬ್ರಾಹ್ಮಣ ನಾನು ನಾನು ಆ ಸಮಾಜಕ್ಕೆ ಸೇರಿದವನು ನಾನು ಈ ಸಮಾಜಕ್ಕೆ ಸೇರಿದವನು ಅಂತ ಡಿವೈಡ್ ಆಗಿ 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 ನಮಗಿಂತ ದೊಡ್ಡ ಸಂಖ್ಯೆ ಅವ್ರದ್ದು ಅಂತ ನೋಡ್ಕೊಂಡು ಕೂತಿದ್ದೀವಲ್ಲ ನಾಚಿಕೆ ಆಗಬೇಕಾಗಿರೋ ಸಂದರ್ಭ ರೀ ಆದರೆ ನಂಗೆ ಭಾಳ ಸಂತೋಷ ಇದೆ ನಂಗೆ ಭಾಳ ಸಂತೋಷ ಇದೆ ಈ ನಾಚಿಕೆ ಪಡಬೇಕಾಗಿರುವಂಥ ಸ್ಥಿತಿಯಲ್ಲಿ ಬಿಜಾಪುರ ಇಲ್ಲ ಯಾಕೆ ಅಂತಂದರೆ ಯಾವಾಗಲೂ ಈ ಒಗ್ಗಟ್ಟನ್ನು ತೋರಿಸಿದ್ದೀರಾ ಯಾವಾಗ ಬಿಜಾಪುರವನ್ನು ನೋಡುವಾಗ್ಲೂ ಈ ಒಗ್ಗಟ್ಟನ್ನು ನೋಡುವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಈ ಒಗ್ಗಟ್ಟು ಹೀಗೆ ಇಟ್ಕೊಳ್ಳೋಣ ಈ ಒಗ್ಗಟ್ಟಿನ ಮೂಲಕ ನಾವಿವತ್ತು ಬಲವಾಗಿ ಭಾರತವನ್ನು ಕಾಪಾಡ್ಕೊಳ್ಬೇಕಾಗಿರುವಂತಹ ಅಗತ್ಯ ಇದೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಇಲ್ಲಿಂದ ಕೊಡಬೇಕಾಗಿರುವಂಥ ಅಗತ್ಯ ಇದೆ ಬಿಜಾಪುರದ ನೆಲ ಆ ಕೆಲಸವನ್ನ ಮಾಡಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮ ಜೊತೆ ಹಂಚಿಕೊಳ್ತಾ ಹಾರೈಸ್ತಾ ಮಿತ್ರ ನಾವೆಲ್ಲರೂ ಜೊತೆಗಿರುವಂಥ ಒಂದು ಸಂದೇಶ ಉಚ್ಚಕಂಠದ ಜೈಘೋಷದಿಂದ ಮಾತ್ರ ಸಾಧ್ಯ ನನ್ನ ಜೊತೆ ಜೈಘೋಷ ಕೊಡ್ತೀರಿ जोर आगे सल इडी राज्य अलग एर कई गाड़ी के जो जय घोषा को चांदनी फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें